ನಮಸ್ಕಾರ ಎಲ್ಲರಿಗೂ ಭೂಷಣ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನ್ ನಿಮ್ಮ ಹೋಸ್ಟ್ ಭೂಷಣ್ ಇಂದಿನ ವಿಡಿಯೋಲಿ ನಿಮ್ಮ ಕೈಗಳನ್ನ ಹೇಗೆ ದಪ್ಪ ಮಾಡೋದನ್ನೋದ್ರ ಬಗ್ಗೆ ನನ್ನ ಸೀಕ್ರೆಟ್ ಟಿಪ್ಸ್ ಟಿಪ್ ಕೊಟ್ಟಿದ್ದೀನಿ ಮೋಸ್ಟ್ ಪ್ರಾಬ್ಲಿ ನಾನು ಇವತ್ತು ಯಾವ್ಯಾವ ಟಿಪ್ಸ್ ಹೇಳ್ತೀನೋ ಅದು ಬೇರೆ ಯಾರು ಹೇಳೋದಿಲ್ಲ ಯಾಕಂತಂದ್ರೆ ಅವ್ರಿಗೆ ಅದು ಗೊತ್ತಿರೋದೆ ಇಲ್ಲ ಆಮೇಲೆ ಎಷ್ಟೊಂದ್ ಜನ ಇದನ್ನ ಇಲ್ಲ ಆದ್ರಿಂದ ಒಂದೊಂದು ಟಿಪ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನೀವು ಗಮನ ಇಟ್ಟು ಕೇಳಿ ನಾನ್ ಹೇಳೋ ಟಿಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಕೈಗಳು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಬನ್ನಿ ಆಗುತ್ತೆ ಮಾಡ್ತೀವಿ ನಮ್ಮ ಅಪ್ಪರ್ ಬಾಡಿಲಿ ಕೈಗಳಿಂದ ಯೂಸ್ ಮಾಡಿ ಮಾಡುವಂತ ಮೂವ್ಮೆಂಟ್ಸ್ ಅಲ್ಲಿ ಎರಡು ಮೇಜರ್ ಮೂವ್ಮೆಂಟ್ ಇರುತ್ತೆ ಒಂದು ಬಂದ್ಬಿಟ್ಟು ಹುಷಿಂಗ್ ಮೂವ್ಮೆಂಟ್ ಇನ್ನೊಂದು ಬಂದ್ಬಿಟ್ಟು ಪುಲಿಂಗ್ ಮೂವ್ಮೆಂಟ್ ಇದು ಏನಪ್ಪ ಇವನು ಬೈಸೆಪ್ಸ್ ಆಮೇಲೆ ಟ್ರೈಸೆಪ್ಸ್ ನ ದಪ್ಪ ಮಾಡೋದು ಹೇಳ್ತಾನೆ ಅಂತಂದ್ರೆ ಹುಷಿಂಗ್ ಪುಲಿಂಗ್ ಅಂತ ಏನೇನು ಹೇಳ್ತಾ ಅಂತ ನೀವು ಅನ್ಕೊಂತ ಇರ್ಬೋದು ಸ್ವಲ್ಪ ಗಮನ ಇಟ್ಟು ಕೇಳಿ ನೀವು ಇದನ್ನ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಹೇಗ್ ಅನ್ಸುಂತಂದ್ರೆ ಮನುಷ್ಯ ಸ್ಟಾರ್ಟಿಂಗ್ ಅಲ್ಲಿ ಫೈರ್ ನ ಡಿಸ್ಕವರ್ ಮಾಡಿದಾಗ ಹೇಗ್ ಅನ್ಸಿತ್ತು ಆ ತರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಪುಷಿಂಗ್ ಮೂವ್ಮೆಂಟ್ಸ್ ಗೆ ಯಾವ್ದು ಎಕ್ಸಾಂಪಲ್ ಇಂಕ್ಲೈನ್ ಡಬ್ಬಲ್ ಪ್ರೆಸ್ ಬೈಸಪ್ ಪುಷ್ ಡೌನ್ ಆಗಿರ್ಬೋದು ಶೋಲ್ಡರ್ ಪ್ರೆಸ್ ಆಗಿರ್ಬೋದು ಗೆ ಎಕ್ಸಾಂಪಲ್ ಪುಲ್ಲಿಂಗ್ ಮೂವ್ಮೆಂಟ್ಸ್ ಯಾವ್ದು ಎಕ್ಸಾಂಪಲ್ ಲ್ಯಾಕ್ ಪುಲ್ ಡೌನ್ಸ್ ಆಗಿರ್ಬೋದು ಅಪ್ಸ್ ಆಗಿರ್ಬೋದು ರೋಯಿಂಗ್ ಮೂವ್ಮೆಂಟ್ಸ್ ಆಗಿರ್ಬೋದು ಮೂವ್ಮೆಂಟ್ಸ್ ಆಗಿರುತ್ತೆ ನೀವು ಯಾವಾಗೆಲ್ಲ ಯಾವ್ದಾದ್ರು ಒಂದು ಪುಷಿಂಗ್ ಮೂಮೆಂಟ್ ಮಾಡ್ತಿರೋ ಅವಾಗ ನಿಮ್ಮ ಡ್ರೈಸೆಪ್ ಚೆನ್ನಾಗಿ ಇನ್ವಾಲ್ವ್ ಆಗ್ತಾ ಇರುತ್ತೆ ನೀವು ಯಾವಾಗೆಲ್ಲ ನಿಮ್ಮ ಪುಲ್ಲಿಂಗ್ ಮೂವ್ಮೆಂಟ್ಸ್ ಮಾಡ್ತಿರೋ ಆಗ ನಿಮ್ಮ ಬೈಸೆಪ್ಸ್ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ತಾ ಇರುತ್ತೆ ಸೊ ಆದ್ರಿಂದ ಇದು ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ನೀವು ನಾರ್ಮಲ್ ಆಗಿ ಬೇರೆ ಮಸಲ್ಸ್ ನ ವರ್ಕೌಟ್ ಮಾಡುವಾಗಲೇ ನಿಮ್ಮ ಬೈಸೆಪ್ ಟ್ರೈಸೆಪ್ಪು ತುಂಬಾ ಚೆನ್ನಾಗಿ ಹಿಟ್ ಆಗ್ತಾ ಇರುತ್ತೆ ಬಟ್ ಆದರೆ ಪ್ರಾಬ್ಲಮ್ ಏನಂತಂದ್ರೆ ಅಷ್ಟರಲ್ಲೇ ನಿಮ್ಮ ಬೈಸೆಪ್ಸ್ ಟ್ರೈಸೆಪ್ ಬೆಳೆಯೋದಿಲ್ಲ ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಈಗ ಹೇಳ್ತೀನಿ ಸೈಂಟಿಫಿಕ್ ಸ್ಟಡಿ ಪ್ರಕಾರ ಒಂದು ಮಸಲ್ಗೆ ಚೆನ್ನಾಗಿ ಗ್ರೋ ಆಗ್ಬೇಕಂತಂದ್ರೆ ಹತ್ತರಿಂದ ಇಪ್ಪತ್ತು ಸೆಟ್ವರೆಗೂ ಮಾಡಬೇಕಾಗಿ ಬರ್ಬೋದು ಈ ಹತ್ತರಿಂದ ಇಪ್ಪತ್ತು ಸೆಟ್ ಅಲ್ಲಿ ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ ಇವಾಗ ನಾವು ಯಾವ್ದೇ ಪುಷಿಂಗ್ ಮೂವ್ಮೆಂಟ್ ಮಾಡ್ಲಿ ಟ್ರೈಸೆಪ್ ವರ್ಕ್ ಆಗ್ತಾ ಇರುತ್ತೆ ಯಾವ್ದೇ ಪುಲ್ಲಿಂಗ್ ಮೂವ್ಮೆಂಟ್ ಮಾಡ್ಲಿ ಬೈಸೆಪ್ ವರ್ಕ್ ಆಗ್ತಾ ಇರುತ್ತೆ ಸೊ ಹಾಗಾದ್ರೆ ಅದನ್ನು ಮಾಡಿ ಅದ್ರ ಮೇಲೂ ಇನ್ನೂ ಹತ್ತರಿಂದ ಇಪ್ಪತ್ ಸೆಟ್ ಮಾಡೋದು ಒಳ್ಳೇದಾ ನನ್ನ ಪ್ರಕಾರ ಅದು ಒಳ್ಳೇದಲ್ಲ ಯಾಕಂತಂದ್ರೆ ನೀವು ತುಂಬಾ ಜಾಸ್ತಿ ವರ್ಕೌಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮಸಲ್ಸ್ ರಿಕವರಿ ಆಗೋದಿಲ್ಲ ಮೊದಲಿಂದ ಇನ್ನೂ ಸಣ್ಣ ಆಗ್ಬಿಡುತ್ತೆ ಚೆಸ್ಟ್ ಶೋಲ್ಡರ್ ಆಮೇಲೆ ಬ್ಯಾಕ್ ಗೆ ಯಾವಾಗ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿ ಚೆನ್ನಾಗಿ ಡೆವಲಪ್ ಮಾಡ್ತಾ ಇರ್ತೀರಾ ಆದಷ್ಟು ಕಮ್ಮಿಯಾಗಿ ನೀವು ಬೈಸಪ್ ಗೆ ಟ್ರೈಸಪ್ ಗೆ ವರ್ಕೌಟ್ ಮಾಡಿದ್ರೆ ನಿಮ್ಮ ಕೈಗಳು ಆದಷ್ಟು ಬೇಗ ದಪ್ಪ ಆಗುತ್ತೆ ಸೊ ಇದ್ರಲ್ಲಿ ಫಸ್ಟ್ ತುಂಬಾ ಮೇನ್ ಪಾಯಿಂಟ್ ಅಂತಂದ್ರೆ ನೀವು ಸಿಂಗಲ್ ಮಸಲ್ ವರ್ಕೌಟ್ ನ ಬಿಟ್ಬಿಡಿ ನೀವು ಸಿಂಗಲ್ ಮಸಾಲೆ ಬರ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಶ್ ಆಗಿರ್ತೀರಾ ಜಾಸ್ತಿ ವೆಯ್ಟ್ಸ್ ಹೊಡಿತೀರಾ ಹೋಗ್ತಾ 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 ವೀಕ್ ಆಗೋದ್ರಿಂದ ನೀವು ವೆಯ್ಟ್ಸ್ ಜಾಸ್ತಿ ಆಗಲ್ಲ ಆಮೇಲೆ ಮಾಡ್ತಾರ ಮೂವ್ಮೆಂಟ್ ಕೂಡ ಕರೆಕ್ಟ್ ಆಗಿರಲ್ಲ ಹೆಂಗೋ ಮಾಡ್ತಾ ಇರ್ತೀರಿ ಬೈಸಪ್ ಕಲ್ ಮಾಡ್ತಾ ಇರ್ತಾರೆ ಹಿಂಗ್ ಮಾಡ್ತಾ ಇರ್ತಾರೆ ಇದು ಬೈಸಪ್ ಗೆ ಮಾಡ್ತಾ ಇದಾರೋ ಇಲ್ಲ ಶೋಲ್ಡರ್ ಮಾಡ್ತಾ ಇದಾರೋ ಅವ್ರಿಗಂತೂ ಗೊತ್ತಿರೋದಿಲ್ಲ ಎದೆ ನೋವು ಬಂದಾಗ ಬರುತ್ತೆ ಈ ಎದೆ ನೋವು ಯಾವಾಗ ಬರುತ್ತೆ ಗೊತ್ತಾ ಡಾಕ್ಟ್ರೆ ಯಾವಾಗ ಬರುತ್ತೆ ಬಂದಾಗ ಆದ್ರಿಂದ ನೀವು ಪುಷ್ಪುಲ್ ಲೆಗ್ಸ್ ತರ ವರ್ಕೌಟ್ ನ ಅಥವಾ ಫುಲ್ ಬಾಡಿ ವರ್ಕೌಟ್ ರೂಟೀನ್ ನ ಫಾಲೋ ಮಾಡೋದು ಒಳ್ಳೇದಾಗಿರುತ್ತೆ ಈ ವರ್ಕ್ಔಟ್ ನನ್ನ ಚಾನಲ್ ನಲ್ಲಿ ಬೇಕಾದ್ರೆ ಐ ಬಟನ್ ಲಿಂಕ್ ಮಾಡ್ತಾ ಇರ್ತೀನಿ ನೀವು ಹೋಗಿ ಅದನ್ನ ಚೆಕ್ಔಟ್ ಮಾಡಬಹುದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಪ್ರೋಗ್ರೆಸಿವ್ ಲೋಡ್ ಆಗಿರುತ್ತೆ ಪ್ರೋಗ್ರೆಸಿವ್ ಲೋಡ್ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಿಧಾನಗತಿಯಲ್ಲಿ ನಾವ್ ಏನ್ ವರ್ಕ್ಔಟ್ ಮಾಡ್ತೀರೋ ಅದರದ್ದು ಇಂಟೆನ್ಸಿಟಿ ಸೆಟ್ಸ್ ಮಾಡ್ತಾ ಇದೀವಿ ಎಷ್ಟು ರೆಪ್ಸ್ ಮಾಡ್ತಾ ಇದೀವಿ ವೈಟ್ಸ್ ಒಂಚೂರು ಜಾಸ್ತಿ ಮಾಡೋದಾಗಿರ್ಬೋದು ಅಥವಾ ಮಾಡ್ತಾ ಇರೋ ಮೂವ್ಮೆಂಟ್ ನ ಇನ್ನೂ ನಿಧಾನವಾಗಿ ಮಾಡೋದಾಗಿರ್ಬೋದು ಮಾಡ್ತಿರೋ ಮೂವ್ಮೆಂಟ್ ನ ಇನ್ನು ಕರೆಕ್ಟ್ ಆಗಿ ಮಾಡೋದಾಗಿರ್ಬೋದು ಇದೆಲ್ಲದನ್ನು ನಾವು ಪ್ರೋಗ್ರೆಸಿವ್ ಓವರ್ಲೋಡ್ ಅಂತ ಹೇಳ್ಬಹುದು ಸೊ ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಈ ವಾರ ಹತ್ತು ಕೆಜಿ ಇರ್ತದಪ್ಪ ನೆಕ್ಸ್ಟ್ ವಾರ ಹದಿನೈದು ಕೆಜಿ ಬೇಕು ಅದ್ರ ನೆಕ್ಸ್ಟ್ ವಾರ ಇಪ್ಪತ್ತು ಕೆ ಜಿ ಬೇಕು ಅಂತ ಯಾವೇ ಕಾರಣಕ್ಕೂ ಈ ತರ ಆಗೋದಿಲ್ಲ ಒಂದು ಟೈಮಿಗೆ ಬಂದ್ಬಿಟ್ಟು ಅಲ್ಲಿ ಒಂದು ವೇಟ್ ಅಲ್ಲಿ ಸ್ಟಕ್ ಆಗ್ಬಿಡ್ತೀರಾ ಅದ್ರ ಮೇಲೆ ಇನ್ಕ್ರೀಸ್ ಮಾಡೋಕೆ ಆಗೋದಿಲ್ಲ ಅದೇ ನೀವು ಅದ್ರ ಬದಲು ಒಂದು ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಬಹುದು ಈ ತರ ನೀವು ಪ್ರೋಗ್ರೆಸಿವ್ ಓವರ್ಲೋಡ್ ನ ಮಾಡೋದ್ರಿಂದ ನಿಮ್ಮ ಮಸಲ್ಸ್ ನ ಯಾವುದೇ ಮಸಲ್ಸ್ ಆಗಿರ್ಲಿ ತುಂಬಾ ಚೆನ್ನಾಗಿ ಗ್ರೋ ಮಾಡ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ವರ್ಕ್ಔಟ್ ನ ಟ್ರ್ಯಾಕ್ ಮಾಡೋದು ಸೊ ಎಷ್ಟೋ ಜನಕ್ಕೆ ವರ್ಕೌಟ್ ಟ್ರ್ಯಾಕಿಂಗ್ ಅಂದ್ರೆ ಏನಂತಾನೆ ಗೊತ್ತಿರಲ್ಲ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸೊ ಇವತ್ ನಾನು ಏನ್ ವರ್ಕೌಟ್ ಮಾಡಿದ್ದೀನಿ ಯಾವ ಯಾವ ಎಕ್ಸರ್ಸೈಸ್ ಮಾಡಿದೀನಿ ಎಷ್ಟು ರೆಪ್ಸ್ ಮಾಡಿದೀನಿ ಎಷ್ಟು ವೈಟ್ಸ್ ಮಾಡಿದೀನಿ ಆತರ ಬರ್ದಿಟ್ಕೊಂಡು ಇವಾಗ ಹೋದ್ವಾರ ಏನ್ ಮಾಡಿದ್ರೂ ಜ್ಞಾಪಕ ಇರಬಹುದು ಅದೇ ಓದ್ ತಿಂಗಳ್ ಜ್ಞಾಪಕ ಇರುತ್ತಾ ಇಲ್ಲ ಎರಡು ತಿಂಗಳ್ ಹಿಂದೆ ಜ್ಞಾಪಕ ಇರುತ್ತಾ ಇಲ್ಲ ತಾನೆ ಸೊ ನೀವು ಬರ್ದಿಟ್ಕೊಳೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಎರಡ್ ತಿಂಗಳಿಂದ ಹೇಗ್ ಮಾಡಿದ್ರಿ ಅದಕ್ಕಿಂತ ಇಂಪ್ರೂವ್ ಆಗಿದ್ರೆ ಅನ್ನೋದು ಗೊತ್ತಾಗುತ್ತೆ ಇವಾಗ ನೀವು ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಒಂದ್ ಇಂಚು ಜಾಸ್ತಿ ಆಗಲ್ಲ ಬೈಸಪ್ ಯಾವ್ದೇ ಕಾರಣಕ್ಕೂ ಯಾರು ಏನ್ ಹೇಳಿದ್ರು ಕೇಳ್ಬಿಡಿ ಆತರ ಎಲ್ಲ ಮಾಡಕ್ ಆಗೋದಿಲ್ಲ ಅದ್ರ ಬದಲು ನೀವ್ ಏನ್ ಅಂತಂದ್ರೆ ವೈಟ್ಸ್ ಸ್ವಲ್ಪ ಜಾಸ್ತಿ ಆಗಿದ್ಯಾ ಅಥವಾ ರೆಪ್ಸ್ ಸ್ವಲ್ಪ ಜಾಸ್ತಿ ಮಾಡಿದೀನ ಪರ್ಫಾರ್ಮ್ ಮಾಡ್ತಾ ಇದೀನ ಅಂದ್ರೆ ಕಂಟ್ರೋಲ್ಡ್ ಆಗಿ ಮಾಡ್ತಾ ಇದೀನ ಇದನ್ನೆಲ್ಲ ನೀವು ಬರ್ದಿಟ್ಕೊಂಡು ಎರಡ್ ಮೂರು ತಿಂಗಳಿಗೆ ಟ್ರ್ಯಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಇಂಪ್ರೂವ್ ಆಗ್ತಾ ಇದೀರೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಮಸಲ್ ಬಿಲ್ಡ್ ಆಗ್ತಾ ಇದೆಯೋ ಇಲ್ವೋ ಅಂತ ಒಂದು ರಫ್ ಐಡಿಯಾ ಸಿಕ್ಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಷ್ಟು ಎಕ್ಸರ್ಸೈಸ್ ಮಾಡ್ಬೇಕು ನಾವು ಮೊದಲನೇದಾಗಿ ಸಿಂಗಲ್ ಮಸಿಲ್ ವರ್ಕೌಟ್ ನ ಬಿಟ್ಬಿಡಿ ನೀವು ಏನ್ ವರ್ಕೌಟ್ ಬೈಸೆಪ್ ಅಥವಾ ಟ್ರೈಸಪ್ ಮಾಡ್ತಾ ಇದೀರೋ ಆ ಬೈಸಪ್ಸ್ ಟ್ರೈಸಪ್ಸ್ ನ ನೀವು ಬೈಸಪ್ಸ್ ನ ಬ್ಯಾಕ್ ದಿನ ಮಾಡಿ ಟ್ರೈಸಪ್ ನ ಚೆಸ್ಟ್ ಟು ಶೋಲ್ಡರ್ ದಿನ ಮಾಡಿ ಆವಾಗ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಚೆಸ್ಟ್ ಟು ಶೋಲ್ಡರ್ ಎಲ್ಲ ಚೆನ್ನಾಗಿ ಒಡ್ಡಿರೋದ್ರಿಂದ ನಿಮ್ಮ ಟ್ರೈ ಸಪ್ ತುಂಬಾ ಚೆನ್ನಾಗಿ ಇನ್ವಾಲ್ ಆಗಿರುತ್ತೆ ಲಾಸ್ಟ್ ಅಲ್ಲಿ ಹೋಗ್ತಾ ನೀವು ಒಂಚೂರು ಚೂರು ಮಸಲ್ ನ ಎಕ್ಸಾಸ್ಟ್ ಮಾಡಿದ್ರೆ ಸಾಕು ಮಸಲ್ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ ನೀವು ಐದು ಆರು ಎಕ್ಸಸೈಸ್ ಎಲ್ಲ ಮಾಡೋ ಅಗತ್ಯ ಇಲ್ಲ ಒಂದು ಎರಡು ಎಕ್ಸರ್ಸೈಸ್ ಅಷ್ಟೇ ಮ್ಯಾಕ್ಸಿಮಮ್ ಮಾಡ್ಬೇಕಾಗಿರೋದು ಅದಕ್ಕಿಂತ ಜಾಸ್ತಿ ಮಾಡೋಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನಿಮ್ಮ ಕೈ ಆಲ್ರೆಡಿ ಏನಿದೆ ಅದಕ್ಕಿಂತ ಸಣ್ಣ ಆಗ್ಬಿಡುತ್ತೆ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗೋದು ಚೆನ್ನಾಗಿ ಮಸಲಲ್ಲಿ ಫೀಲ್ ಆಗಬೇಕು ಆ ಥರದ್ದು ಯಾವುದಾದ್ರು ಎರಡು ಎಕ್ಸಸೈಸ್ ತಗೊಳ್ಳಿ ಆ ಎರಡು ಅಲ್ಲಿ ನಿಜಾನವಾಗಿ ಸ್ಟ್ರಾಂಗ್ ಆಗ್ತಾ ಹೋಗಿ ಸ್ವಲ್ಪ ನ ಜಾಸ್ತಿ ಮಾಡ್ತಾ ಹೋಗಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಎಕ್ಸಸೈಸ್ನ ಆಗ ನಿಮ್ಮ ಬೈಸೆಪ್ಸ್ ಅಥವಾ ಟ್ರೈಸೆಪ್ಸು ಓವರ್ ಆಲ್ ಸೈಜಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿಬಿಡುತ್ತೆ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಲ್ಲರಿಗೇನು ಅನ್ಸುತ್ತೆ ಕೈಗಳನ್ನ ದಪ್ಪ ಮಾಡ್ಬೇಕಂದ್ರೆ ನಮ್ಮ ಬೈಸೆಪ್ಸ್ನ ನಾವು ದಪ್ಪ ಮಾಡ್ಬಿಟ್ರೆ ಸ್ವಲ್ಪ ದಪ್ಪ ಆಗ್ಬಿಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ಅದೇ ತರ ವರ್ಕೌಟ್ ಕೂಡ ಮಾಡ್ತಾ ಇರ್ತಾರೆ ಇದು ತುಂಬಾ ದೊಡ್ಡ ತಪ್ಪಾಗಿರುತ್ತೆ ಯಾಕಂತಂದ್ರೆ ನಮ್ಮ ಕೈಯಲ್ಲಿ ಬೈಸೆಪ್ ಗಿನ್ನ ಟ್ರೈಸೆಪ್ ಸೈಜ್ ಅಲ್ಲಿ ತುಂಬಾ ದೊಡ್ಡದಾಗಿರುತ್ತೆ ಆದ್ರಿಂದ ನೀವು ನಿಮ್ಮ ಟ್ರೈಸೆಪ್ ನ ಚೆನ್ನಾಗಿ ಡೆವಲಪ್ ಮಾಡ್ಬಿಟ್ರೆ ನಿಮ್ಮ ಓವರ್ ಆಲ್ ಆರ್ಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವು ಮುಂದೆ ನಿಂತ್ಕೊಂಡು ನೋಡುವಾಗ ಈ ತರ ಕಾಣಿಸುತ್ತೆ ಅದೇ ಸೈಡಲ್ಲಿ ನಿಂತ್ಕೊಂಡು ಹೋಗಿ ನೋಡುವಾಗ ನೋಡಿ ಟ್ರೈಸೆಪ್ ಕಾಣಿಸ್ತಾ ಇರೋದು ನಿಮ್ಮ ಟ್ರೈಸೆಪ್ ಚೆನ್ನಾಗಿ ಈ ತರ ಡೆವಲಪ್ ಆಗಿದ್ರೆ ನಿಮ್ಮ ಓವರ್ ಆಲ್ ಆರ್ಮ್ ಸೈಜ್ ತುಂಬಾ ಚೆನ್ನಾಗಿ ಕಾಣಿಸೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇಷ್ಟನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಕ್ಕದಲ್ಲಿರುವ ಬೆಲೈಕನ್ ಕೂಡ ಒತ್ತಿ ಸೊ ಕೊನೆದಾಗಿ ಲಿಫ್ಟ್ ಲಾನ್ ಲಾನ್ ಟು ಲಿಫ್ ಹಾಗಂದ್ರೆ ಕಲಿಯಕ್ಕೋಸ್ಕರ ಜೀವನ ಮಾಡಿ ಆಗ ಜೀವನ ಮಾಡೋದನ್ನ ಕಲಿತೀರಾ ಅಂತ ಮುಂದಿನ ವಿಡಿಯೋ ಅಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಅದನ್ನ ನೋಡಿ ನಮಸ್ಕಾರ